ಸೈಕಲ್ ತಗೊಂಡ್ಬಿಡ್ಬೇಕು. ಬ್ರೇಕು ಬೆಲ್ಲು ಯಾವುದೂ ಇಲ್ಲ, ಇದೇ ಮನೆ ಅಂತ ಕಾಣತ್ತೆ. ಇವತ್ತಿಗೆ ಚಾರ್ಜ್ ಬಿಡ್ಬೇಕು. ಯಾರು ಸರ್ ನೀವು, ಯಾರು ಬೇಕಾಗಿತ್ತು? ಅಲ್ಲ, ಅದು ಈ ಮನೇಲಿ ಒಬ್ಳೆ ಹುಡುಗಿ ಇದ್ದಾಳಂತೆ. ಹೌದಾ? ಮದುವೆ ಆಗಿಲ್ಲ ಅಂತ ಕೇಳ್ಪಟ್ಟೆ. ಅದಕ್ಕೆ ಅದಕ್ಕೆ ಯಾಕೆ ಮುಖ ಗಂಟಾ ಕೂತೀರಾ? ನೋಡಿ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಯಾರೇ ನೀನೆ? ಬ್ರೋಕರ್ ಮಗನ ಚಪ್ಪಲಿ ಚಪ್ಪಲಿ ಹೊಡೆದು ಬಿಡ್ತೀನಿ. ಚಪ್ಪಲಿ ಹೊಡೆದ್ರೆ ನಾನು ಶೂನಲ್ಲಿ ಹೊಡಿತೀನಿ. ಏನ್ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನನ್ನ? ಆಯ್ತು 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 ನೋಡಿ, ಸುಮ್ಮನೆ ನಮ್ಮ ನಮ್ಮಲ್ಲಿ ಯಾಕೆ ತಗಳ? ನೀವು ಯಾವ ಏರಿಯಾ ಬ್ರೋಕರು ಅಂತ? ಯಾವ ಏರಿಯಾನ? ಇಡೀ ಮೈಸೂರೇ ನಂದಯ್ಯ. ಇಡೀ ಇಡೀ ಮೈಸೂರೇ ನಿಮ್ದ? ಇನ್ನೇನು, ಬೇಕಾದಷ್ಟು ಜೋಡಿಗಳಿಗೆ ಮದುವೆ ಮಾಡಿಸಿರೋ ಮದುವೆ ಬ್ರೋಕರ್ ಒಂದ್ ರೋಡ್ ಗಂಟ್ಕೊಂಡಿರ್ತಾನ. ಎಂಟೈರ್ ಕರ್ನಾಟಕನ ನಂದು ಅಂತ ತಿಳ್ಕೊಳ್ಳಯ್ಯ. ಮದುವೆ ಬ್ರೋಕರ? ಇದೇನಯ್ಯ ಕಿಸಿತ್ಯಾ? ಮದುವೆ ಬ್ರೋಕರ್ ಅಂದ್ರೆ ಅಷ್ಟು ಕೇವಲನ? ಇಂಟರ್ನೆಟ್ ಅಲ್ಲಿ ಈಗಷ್ಟೇ 18 ಮದುವೆ ಮಾಡಿಸಿದೀನಿ. ನೋಡಿ ಸ್ವಾಮಿ, ಇಬ್ಬರು ಕಸಬು ಒಂದೇ, ಆದ್ರೆ ಒಂದ್ ಸಣ್ಣ ಚೇಂಜ್. ನೀವು ಮದುವೆಗೆ ಬೇಕಾಗೋ ಬ್ರೋಕರ್, ನಾನು ಮದುವೆಗೆ ಮುಂಚೆ ಆಮೇಲೆ, ಎರಡು ಟೈಮ್ ಅಲ್ಲಿ ಬೇಕಾಗೋ ಬ್ರೋಕರ್. ಓ ಅಂದ್ರೆ ಅಲ್ಲಿ ಇಡ್ತಾನ? ಹೌದಾ? ತೆಗೆ ಕೈ, ತೆಗೆ ಕೈ. ಹೋಗ ಒಳಗೆ ಹೋಗಯ್ಯ, ಹೋಗಯ್ಯ. ಬೆಳಿಗ್ಗೆ ಎದ್ದು ಡಬ್ಬ ಈ ರೀತಿ ಅವ್ರನ್ನ ಚಿತ್ರಹಿಂಸೆ ಮಾಡೋದು ನನ್ನಿಂದ ಆಗಲ್ಲ. ಇವತ್ ಮಧ್ಯಾಹ್ನ ಕೂಡ ಅವ್ರು ಊಟನೇ ಮಾಡ್ಲಿಲ್ಲ. ಏನೇ ಮಾಡಿದ್ರು ಅವ್ರು ನನ್ ತಾಳಿ ಕಟ್ಟಿದ ಗಂಡ. ಅಯ್ಯೋ, ನಾನೇನ್ ಕೇಬಲ್ ಕಟ್ಟಿದ ಗಂಡ ಅಂದೆ? ಏನೆಲ್ಲ ಮಾತಾಡ್ಬೇಡ, ನನಗೆ ಅವನಿಗೆ ತೊಂದರೆ ಕೊಡ್ಬೇಕಂದಿದ್ಯಾ ಅಥವಾ ನಿನಗ? ಅವನು ಒಂದು 4 ದಿವಸ ಸರಿಯಾಗಿ ಊಟ ಮಾಡದೇ ಇದ್ರೆ ಅವನ್ ಸತ್ತು ಹೋಗೋದಿಲ್ಲ. ಒಂದ್ 10 ದಿವಸ ನಾಟಕ ಮಾಡು, ಎಲ್ಲ ಸರಿ ಹೋಗುತ್ತೆ. ನಾನು ನೋಡ್ಕೋತೀನಿ, ನೀನ್ ಧೈರ್ಯವಾಗಿ ಹೋಗು. ಆಮೇಲೆ ಹೀಗೆ ರಸ್ತೆ ಎಲ್ಲ ಅಳ್ತಾ ಹೋಗ್ಬೇಡ. ಇದು ಕೊನೆ ಸಲ, ಇನ್ನು ಯಾರಿಗೆ ಉಪದೇಶ ಮಾಡೋದು? ನಗೋದು ಬಹಳ ಸುಲಭ, ಆದ್ರೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ನಮ್ಮ ಆಫೀಸ್ ಇಡೀ ಸ್ಟಾಫ್ ಪ್ಲಸ್ ನನ್ನ ಬಾಸ್ ಎಲ್ಲರೆದ್ರಿಗೆ ನನಗೆ ಅವಮಾನ ಮಾಡಿದಾಳೆ. ಅವಳು ನನ್ನ ಏನಂತಿಕೊಂಡಿದ್ದಾಳೆ ನೋಡಮ್ಮ. ನಾನೊಂದು ಸಣ್ಣ ತಪ್ಪು ಮಾಡಿದ್ದೀನಿ ನಿಜ. ಆ ಮುರಳೀಕೃಷ್ಣನ ನೀನು ಹೋಗಿ ಸೀತೆನ ಪಟಾಯಿಸಿ ಕರ್ಕೊಂಬಾ ಅಂತಂದೆ. ಯಾಕೆಂದ್ರೆ ಯಾರು ಕರೆದ್ರು ಅವ್ರ ಹಿಂದೆ ಇವಳು ಹೋಗ್ಬಿಡ್ತಾಳ ಅಂತ ಡೌಟ್ ನನಗೆ. ಡೌಟ್ ಪಡಬಾರ್ದಾ? ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಗಂಡಸು ಒಂದಲ್ಲ ಒಂದು ಸರಿ ಅವ್ರ ಹೆಂಡತಿರ ಮೇಲೆ ಡೌಟ್ ಪಡ್ತಾರೆ. ಇದೊಂದು ದೊಡ್ಡ ತಪ್ಪ, ಇದನ್ನೇ ಒಂದು ದೊಡ್ಡ ರಾದ ಅಂತ ಮಾಡಿದಾಳು. ಇವಳನ್ನ ಹಿಂಗೆ ಬಿಡಬಾರ್ದು, ಬುದ್ಧಿ ಕಲಿಸ್ಬೇಕು. ಅದಕ್ಕೆ ನೀನು ನಂಗೆ ಹೆಲ್ಪ್ ಮಾಡು. ಹೆಲ್ಪ? ಹ್ಞೂ, ನೀನು ನನ್ನ ಜೊತೆ ಓಡಾಡಕ್ಕೆ ಬರಬೇಕು. ಓಡಾಡೋದಕ್ಕ? ನಿನ್ನ ಹೆಂಡತಿ ಹೊಟ್ಟೆ ಒರೆಸ್ಬೇಕು ಅಂತನಾ? ಹ್ಞೂ, ಆಗ ಅವಳು ಮುಖ ಹೆಂಗಾಗುತ್ತೆ ಅಂತ ನಾನು ನೋಡ್ಬೇಕು. ಓಕೆ, ನನ್ಗೇನು ಕೊಡ್ತೀರಾ? ನೀ ಏನ್ ಕೇಳಿದ್ರು ಕೊಡ್ತೀನಿ. ಏನ್ ಕೇಳಿದ್ರು ಕೊಡ್ತೀರಾ? ಓ ಅದೇನ್ ಮಹಾ, ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಕೊಡ್ತೀನಿ. ನನಗೇನ್ ಬೇಕು ಅಂತ ಆಮೇಲೆ ಹೇಳ್ತೀನಿ. ಓ